हाय फ्रेंड्स, वैविध्य चैनल के मत्तोम्मे एल्लरिगू आत्मीयवाद स्वागत। नानु नन्न चैनल नल्ली हेसरु बेळे मुरुकु रवा चक्ली हागू आलूगड्डेयिंद माडिरुवंत चक्ली हागू सेविन रेसिपियन्न ई हिंदे निम्म जोते हंचिकोंडिद्दे। इवत्तु नानु पालक सोप्पिनिंद माडिदंत चक्लिय रेसिपियोंदिगे बंदिद्देने। पालक चक्ली तिन्नोदिक्के तुंबा चेन्नागिरुत्तदे। ನಾನು ಮೊದಲೇ ಮಾಡಿದ ಚಕ್ಲಿ ರೆಸಿಪಿಗಳನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ, ಬೇಕಿದ್ರೆ ನೋಡ್ಕೊಳ್ಬೋದು. ಹಾಗೆ ಪಾಲಕ್ ಚಕ್ಲಿ ಮಾಡೋದು ಹೇಗೆ ನೋಡೋಣ. ನಾನು 3/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ, ಹಾಗೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ತುಂಬ ಈಸಿಯಾಗಿ ಮಾಡುವಂಥ ಒಂದು ಚಕ್ಲಿ ಇದು, ಅಷ್ಟೇ ರುಚಿಕರವಾಗೂ ಕೂಡ ಇರ್ತದೆ. ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳೋಣ. ನಂತರ ನಾನು 1 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ. ಇದಕ್ಕೆ 1 ಚಮಚ ಆಗುವಷ್ಟು ಎಳ್ಳನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ತಾ ಇದ್ದೇನೆ. ಹೀಗೆ ಹಾಕೋದ್ರಿಂದ ಚಕ್ಲಿ ತುಂಬ ಗರಿಗರಿಯಾಗಿ ರೆಡಿ ಆಗೋದಕ್ಕೆ ಹೆಲ್ಪ್ ಆಗ್ತದೆ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾನೊಂದು ಮಿಕ್ಸಿ ಜಾರಲ್ಲಿ ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಹಾಗೆ ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಒಂದು ಹಿಡಿಯಾಗುವಷ್ಟು ಹಾಕ್ಕೊಳ್ತಾ ಇದ್ದೇನೆ. 2 ಹಸಿಮೆಣಸನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈ ಪೇಸ್ಟನ್ನು ನಾವು ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ. ನೀರು ಮೇಲಿಂದ ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೆದುವಾದ ಹಿಟ್ಟನ್ನು ನಾದಿಟ್ಕೊಳ್ಬೇಕು. ಹಿಟ್ಟು ನಾದಿಟ್ಕೊಂಡು ರೆಡಿ ಆಯಿತು ನೋಡಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು. ಇನ್ನು ನಾವು ಚಕ್ಲಿ ಮೌಲ್ಡನ್ನು ತಗೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಗ್ರೀಸ್ ಮಾಡ್ಕೊಳ್ಳೋಣ. ಚಕ್ಲಿ ಮೌಲ್ಡನ್ನು ಗ್ರೀಸ್ ಮಾಡ್ಕೊಂಡಾದಮೇಲೆ ಮಾಡಿಟ್ಕೊಂಡಿರುವ ಹಿಟ್ಟನ್ನು ನಾವು ಅದಕ್ಕೆ ತುಂಬಿ ಚಕ್ಲಿ ಮಾಡ್ಕೊಳ್ಳೋಣ. ಹಾಗೆ ನನ್ನ ಚಾನಲಿನಲ್ಲಿ ಬರುವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ಆಲ್ ಅಂತ ಬರ್ತದೆ, ಅದನ್ನು ನೀವು ಪ್ರೆಸ್ ಮಾಡಿದರೆ ನೆಕ್ಸ್ಟ್ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಕರೆಕ್ಟಾಗಿ ಸಿಗ್ತದೆ. ಚಕ್ಲಿಯನ್ನೆಲ್ಲ ಮಾಡ್ಕೊಳ್ಳೋಣ. ಒಂದೇ ರೀತಿಯ ಚಕ್ಲಿಯನ್ನು ಮಾಡಿ ತಿಂದು ಬೋರ್ ಆದಾಗ ನೀವು ಈ ರೀತಿಯ ಚಕ್ಲಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಎಷ್ಟು ಒಳ್ಳೆ ಗ್ರೀನ್ ಕಲರ್ ಬಂದಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ಇನ್ನು ನಾವು ಕಾದ ಎಣ್ಣೆಯಲ್ಲಿ ಇದನ್ನು ಕರಿಯೋಣ. ಕರೆದಾದ್ಮೇಲೆ ಇದು ಈ ಹಸಿರು ಬಣ್ಣದಲ್ಲಿ ಇರೋದಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಹಸಿರು ಬಣ್ಣವೇ ಇರಬೇಕು ಅಂತಾದರೆ ನೀವು ಆರ್ಟಿಫಿಷಿಯಲ್ ಕಲರ್ ಫುಡ್ ಕಲರನ್ನು ಹಾಕ್ಕೊಳ್ಬೇಕು. ಆದರೆ ಆ ಫುಡ್ ಕಲರ್ ನಮಗೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಆದ್ದರಿಂದ ನಾನು ಫುಡ್ ಕಲರನ್ನು ಹಾಕಲಿಲ್ಲ. ಪಾಲಕ್ ಚಕ್ಲಿ ಈಗ ರೆಡಿ ಟು ಸರ್ವ್. ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಒಳ್ಳೆ ರೆಸಿಪಿಯೊಂದಿಗೆ ಇನ್ನೊಮ್ಮೆ ಸಿಗೋಣ. ಥ್ಯಾಂಕ್ ಯು.